ಇವರಿವನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳಿಗೆ ಸ್ವಾಗತ ಸುಸ್ವಾಗತ. ಚಾಯ್ಸ್ ಎಂಟ್ರಿ, ಚಾಯ್ಸ್ ಅಂದರೆ ಆಯ್ಕೆ, ಇದು ಬಂದುಬಿಟ್ಟು ಮ್ಯಾಂಡೇಟರಿ, ಅದೇ ರೀತಿ ಕಂಪಲ್ಸರಿ ಆಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇದೆ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತೆ, ಅಂತ ಸೀಟ್ ಅಲಾಟ್ ಆದ ವಿದ್ಯಾರ್ಥಿಗಳು ಕಂಪಲ್ಸರಿ ಚಾಯ್ಸ್ ಎಂಟ್ರಿನ ಮಾಡೋಕ್ಕಾಗುತ್ತೆ. ಇಲ್ಲಿ ಫಸ್ಟ್ ರೌಂಡಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗೋದಿಲ್ಲ, ಅವರು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ವೆಯ್ಟ್ ಮಾಡೋಕ್ಕಾಗುತ್ತೆ. ಅವರೇನು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗುತ್ತೆ ಅವರು ಕಂಪಲ್ಸರಿ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಿ ನಾಲ್ಕು ಚಾಯ್ಸ್ ಬರ್ತವೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಲಿಂಕ್ ಜನರೇಟ್ ಮಾಡ್ತಾರೆ, ನಿಮ್ಮದು ಫಸ್ಟ್ ರೌಂಡ್ದು ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೊಂದು ಅಫಿಷಿಯಲ್ ಆಗಿ ಲಿಂಕ್ನ ಜನರೇಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ನಾಲ್ಕು ಚಾಯ್ಸ್ ಎಂಟ್ರಿ ಇರ್ತವೆ, ಅದನ್ನು ನೀವು ಮಾಡಬೇಕಾಗುತ್ತೆ. ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ, ನಂತರ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ನಾಲ್ಕು ಚಾಯ್ಸ್ ಇದ್ದಾವೆ, ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್ ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಚಾಯ್ಸ್ ಒನ್, ಇನ್ ಕೇಸ್ ನೀವು ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಏನಂತ ಇದೆ ಅಂದರೆ, ಸ್ಯಾಟಿಸ್ಫೈಡ್ ವಿತ್ ಅಲೋಟೆಡ್ ಸೀಟ್ ವಿಲ್ ಪೇ ದ ಫೀಸ್, ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್, ನಾಟ್ ಎಲಿಜಿಬಲ್ ಫಾರ್ ಅದರ್ ರೌಂಡ್ ಆಫ್ ಎನಿ ಡಿಸಿಪ್ಲೈನ್. ಇನ್ ಕೇಸ್ ನೀವು ಚಾಯ್ಸ್ ಒನ್, ಅದೇ ರೀತಿ ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಿಕ್ಕಿರೋ ಸೀಟ್ ತೃಪ್ತಿಕರ, ಸ್ಯಾಟಿಸ್ಫೈ ಆಗಿದೆ ಅಂತ ನಾನು ಫೀಸ್ನ ಪೇ ಮಾಡ್ತೀನಿ, ಅದೇ ರೀತಿ ಅಡ್ಮಿಷನ್ ಆರ್ಡರ್ನ ಕೂಡ ಡೌನ್ಲೋಡ್ ಮಾಡ್ತೀನಿ, ಅದೇ ರೀತಿ ರಿಪೋರ್ಟ್ ಮಾಡ್ತೀನಿ ಕಾಲೇಜಿಗೆ ಅಂತ ಇದು ಮಾಹಿತಿ ಇರುತ್ತೆ. ನಿಮ್ಮದು ಚಾಯ್ಸ್ ಒನ್ ಎಂಟ್ರಿ ಮಾಡಿದರೆ ನಿಮ್ಗೆ ಸಿಕ್ಕಿರೋ ಸೀಟ್ ತೃಪ್ತಿಯಾಗಿ ಅದೇ ಕಾಲೇಜು ಅದೇ ಬ್ರಾಂಚ್ ಸೀಟ್ ಬೇಕು, ನನಗೆ ಬೇರೆ ಯಾವುದು ಸೀಟ್ ಬೇಡ, ಪಕ್ಕಾ ಹೋಗ್ತೀನಿ ಅಂತಿದ್ರೆ ಆ ರೀತಿ ಚಾಯ್ಸನ್ನು ಮಾಡಬೇಕು. ಗ್ಯಾಪ್ನಲ್ಲಿ ನೀವು ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ನೀವು ನೆಕ್ಸ್ಟ್ ಯಾವುದೇ ರೌಂಡ್ಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ, ಜಸ್ಟ್ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ನಿಮ್ಮದು ಕಂಪ್ಲೀಟ್ಲಿ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ಲಿ ಎಂಡ್ ಆಗುತ್ತೆ. ನಂತರ ರಿಪೋರ್ಟ್ ಮಾಡಬೇಕಾಗುತ್ತೆ. ರಿಪೋರ್ಟ್ ಮಾಡಿದ ತಕ್ಷಣ ಇಲ್ಲಿ ಕೆ ವೆಬ್ಸೈಟಲ್ಲಿ ಒಂದು ಒಂದು ಲಿಂಕ್ನ ಜನರೇಟ್ ಮಾಡ್ತಾರೆ, ಅಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಮ್ಯಾಂಡೇಟರಿ ಆಗಿರುತ್ತೆ. ಇದು ಬಂದುಬಿಟ್ಟು ಚಾಯ್ಸ್ ಒನ್, ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಅನ್ನು ಕೊಡ್ತಾರೆ ಅವರಿಗೆ. ಇಲ್ಲಿ ಚಾಯ್ಸ್ ಟು ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಚಾಯ್ಸ್ ಟು ಬಂದುಬಿಟ್ಟು ನಿಮಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಆಗಿದೆ, ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ಬೈ ಹೋಲ್ಡಿಂಗ್ ದ ಅಲಾಟೆಡ್ ಸೀಟ್, ಶುಡ್ ನಾಟ್ ಜಾಯಿನ್ ದ ಕಾಲೇಜ್ ಬಟ್ ವೆಯ್ಟ್ ಫಾರ್ ಸೆಕೆಂಡ್ ರೌಂಡ್. ಇಲ್ಲಿ ನೀವು ಚಾಯ್ಸ್ ಟು ಅನ್ನು ಕೊಟ್ಟರೆ ಚಾಯ್ಸ್ ಟು ಏನು ಹೇಳುತ್ತೆ ಅಂದರೆ, ನಿಮಗೆ ಸಿಕ್ಕಿರೋ ಸೀಟು ತೃಪ್ತಿಕರ ಆಗಿದೆ, ಆದರೂ ನಾನು ಸೆಕೆಂಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ತೀನಿ, ಮತ್ತು ಈಗ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡ್ತೀನಿ, ನಾನು ಈಗ ಯಾವುದೇ ಕಾರಣಕ್ಕೂ ಕಾಲೇಜಿಗೆ ಜಾಯ್ನ್ ಆಗೋದಿಲ್ಲ, ಬಟ್ ನಾನು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಸಿಂಪಲ್ ಚಾಯ್ಸ್ ಟು ಅನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಿಕ್ಕಿರೋ ಸೀಟು ಸ್ಯಾಟಿಸ್ಫೈ ಆಗಿದೆ, ಆದರೂ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಈ ಇರೋ ಸೀಟನ್ನು ಹೋಲ್ಡ್ ಮಾಡ್ತೀರಾ, ನಿಮಗೆ ಈಗಲೇ ಅಡ್ಮಿಷನ್ ಆಗೋಕ್ಕೆ ಇಷ್ಟ ಇಲ್ಲ, ನೀವು ನೆಕ್ಸ್ಟ್ ರೌಂಡನ್ನು ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ. ಇನ್ ಕೇಸ್ ನೀವು ಚಾಯ್ಸ್ ಟು ಕೊಟ್ಟರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಗ್ಯಾಪ್ ನಡ್ಕೊಳ್ಳಿ, ನಿಮ್ಮ ಸೀಟನ್ನು ಹೋಲ್ಡ್ ಮಾಡಬೇಕು ಸಿಕ್ಕಿರೋ ಸೀಟ್ ಅಂತಿದ್ದರೆ, ಅವರು ನೀವು ಚಾಯ್ಸ್ ಟು ಅನ್ನು ಕೂಡ ಕಂಪಲ್ಸರಿ ಎಂಟ್ರಿ ಕೂಡ ಮಾಡಬೇಕಾಗುತ್ತೆ. ನಂತರ ಚಾಯ್ಸ್ ತ್ರೀ ಬಗ್ಗೆ ಹೇಳೋದಾದರೆ, ಇಲ್ಲಿ ಚಾಯ್ಸ್ ತ್ರೀ ಬಗ್ಗೆ ಹೇಳೋದಾದರೆ, ನಾಟ್ ಸ್ಯಾಟಿಸ್ಫೈಡ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ವಿತೌಟ್ ಹೋಲ್ಡಿಂಗ್ ಎನಿ ಸೀಟ್. ಇಲ್ಲಿ ಚಾಯ್ಸ್ ತ್ರೀ ಕೊಟ್ಟರೆ ನಿಮಗೆ ಸಿಕ್ಕಿರೋ ಸೀಟು ತೃಪ್ತಿಕರ ಆಗಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ, ನಾನು ಯಾವುದೇ ಸೀಟ್ ಹೋಲ್ಡ್ ಮಾಡ್ದಲ್ಲೇ ನಾನು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತೇಳಿ ಅಲ್ಲಿ ಆಪ್ಷನ್ ಆಗಿರುತ್ತೆ. ಅಲ್ಲಿ ಚಾಯ್ಸ್ ತ್ರೀ ಕೊಟ್ಟ ವಿದ್ಯಾರ್ಥಿಗಳಿಗೆ ಸೇಮ್, ಯಾವುದೇ ರೀತಿ ನಮಗೆ ಸೀಟ್ ಸ್ಯಾಟಿಸ್ಫೈ ಆಗಿಲ್ಲ, ಯಾವುದೇ ರೀತಿ ಹೋಲ್ಡ್ ಮಾಡೋದಿಲ್ಲ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ. ಅದೇ ರೀತಿ ಚಾಯ್ಸ್ ಟು ಕೊಟ್ಟಿರೋರು ಸ್ಯಾಟಿಸ್ಫೈ ಆಗಿದೆ, ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಚಾಯ್ಸ್ ತ್ರೀ ಸ್ಯಾಟಿಸ್ಫೈ ಆಗಿಲ್ಲ, ಹೋಲ್ಡ್ ಮಾಡ್ದಲೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ ಸಿಂಪಲ್ ಆಗಿರುತ್ತೆ. ಅಲ್ಲಿ ಚಾಯ್ಸ್ ಟು ತ್ರೀಗೆ ಡಿಫ್ರೆನ್ಸ್ ಇರುತ್ತೆ. ಇನ್ ಕೇಸ್ ನೀವು ಸೀಟನ್ನು ಹೋಲ್ಡ್ ಮಾಡಬೇಕಂದ್ರೆ ಚಾಯ್ಸ್ ಟು ಕೊಡಿ, ಇನ್ ಕೇಸ್ ಸೀಟ್ ಹೋಲ್ಡ್ ಮಾಡ್ದಲೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂದರೆ ಚಾಯ್ಸ್ ತ್ರೀ ಕೊಡಿ, ಇನ್ ಕೇಸ್ ನಿಮಗೆ ಸಿಕ್ಕಿರೋ ಸೀಟ್ ತೃಪ್ತಿಕರ ಆಗಿ ನಾನು ಡೈರೆಕ್ಟ್ ಅಡ್ಮಿಷನ್ ಆಗ್ತೀನಿ ಅಂದರೆ ಚಾಯ್ಸ್ ಒನ್ ಕೊಡಿ. ಇಲ್ಲಿ ಚಾಯ್ಸ್ ಫೋರ್ ಕೂಡ ಇದೆ. ಚಾಯ್ಸ್ ಫೋರ್ ಏನು ಹೇಳುತ್ತೆ ಅಂದರೆ, ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೊಸೆಸ್. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಮಿಸ್ ಆಗೋ, ಅದೇ ರೀತಿ ಗೊತ್ತಿದ್ದು ಗೊತ್ತಿಲ್ಲದೆ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅವರಿಗೆ ಬೇರೆ ಕಡೆ ಸೀಟ್ ಆಗಿರುತ್ತೆ, ಅದೊಂದು ಡಿಗ್ರಿ ಆಗಿರಲಿ, ಅದೇ ರೀತಿ ಬೇರೆ ಸೀಟ್ಗಳು ಕೂಡ ಹೋಗಬೇಕು ಅಂತ ಇರ್ತೀರ. ಅಂಥ ವಿದ್ಯಾರ್ಥಿಗಳು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಹೊರ ಹೋಗೋದು ಹೇಗೆ ಅಂತ ಡೌಟ್ ಇದ್ದರೆ, ಅಂಥ ವಿದ್ಯಾರ್ಥಿಗಳು ಚಾಯ್ಸ್ ಫೋರನ್ನು ಕೊಟ್ಟಿದ್ದಾರೆ. ನೀವು ಚಾಯ್ಸ್ ಫೋರನ್ನು ಕೊಟ್ಟರೆ ನನಗೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಆಗಿಲ್ಲ, ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ, ನಾನು ಅಲಾಟ್ಮೆಂಟ್ ಪ್ರೊಸೆಸ್ಸಿಂದ ಎಕ್ಸಿಟ್ ಆಗ್ತೀನಿ ಅಂತ ಒಂದು ಮಾಹಿತಿ ಆಗಿರುತ್ತೆ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಈ ರೀತಿ ಕೊಟ್ಟಿದ್ದಾರೆ ಅಂಥ ವಿದ್ಯಾರ್ಥಿಗಳು ಸಿ ಇ ಟಿ ಕೌನ್ಸಿಲಿಂಗಿಂದ ಹೊರ ಹೋಗ್ತೀರಾ. ಇಲ್ಲಿ ನಿಮ್ಗೆ ಗ್ಯಾಪ್ನ ಇರಲಿ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಕೊಡ್ತೀರಾ, ಅಂಥ ವಿದ್ಯಾರ್ಥಿಗಳು ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಇನ್ನು ಚಾಯ್ಸ್ ಒನ್ ಕೊಟ್ಟ ವಿದ್ಯಾರ್ಥಿಗಳು ಡೈರೆಕ್ಟ್ ಅಡ್ಮಿಷನ್ಗೆ ಹೋಗ್ತಾರೆ, ಚಾಯ್ಸ್ ಫೋರ್ ಕೊಟ್ಟ ವಿದ್ಯಾರ್ಥಿಗಳು ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾರೆ. ಇಲ್ಲಿ ಚಾಯ್ಸ್ ಟು ಮತ್ತು ತ್ರೀ ಕೊಟ್ಟಿರೋ ವಿದ್ಯಾರ್ಥಿಗಳು ಮಾತ್ರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ ಹೋಗ್ತಾರೆ. ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.